ಓಂ ಶಾಂತಿ. ಇಂದಿನ ಮುರುಳಿಯ ದಿನಾಂಕ 16/3/2022. ಪ್ರಾತಃ ಮುರುಳಿ, ಬಾಪ್ತಾದ ಮಧುಬನ. ಬಾಬರೇಳ್ತರೆ, ಮಧುರ ಮಕ್ಕಳೇ, ತಾವು ಬ್ರಾಹ್ಮಣರು, ಯಜ್ಞರಕ್ಷಕ ಬ್ರಾಹ್ಮಣರಾಗಿದ್ದೀರಿ. ಈ ಯಜ್ಞವೇ ನಿಮ್ಮ ಮನ ಇಚ್ಛಿತ ಫಲವನ್ನು ಕೊಡುವಂತಹದ್ದಾಗಿದೆ. ಬಾಬರವರ ಪ್ರಶ್ನೆ: ಯಾವ ಎರಡು ಮಾತಿನ ಆಧಾರದಿಂದ 21 ಜನ್ಮಗಳಿಗೆ ಎಲ್ಲ ದುಃಖಗಳಿಂದ ಬಿಡಿಸಿಕೊಳ್ಳಬಹುದು? ಉತ್ತರದಲ್ಲಿ: ಪ್ರೀತಿಯಿಂದ ಯಜ್ಞದ ಸೇವೆ ಮಾಡಿ ಹಾಗೂ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿದಾಗ 21 ಜನ್ಮಗಳಲ್ಲಿ ಎಂದೂ ದುಃಖಿಯಾಗಲು ಸಾಧ್ಯವಿಲ್ಲ. ದುಃಖದಿಂದ ಎಂದೂ ಕಣ್ಣೀರನ್ನು ಸುರಿಸಬಾರದು. ನೀವು ಮಕ್ಕಳಿಗೆ ತಂದೆಯ ಶ್ರೀಮತವಾಗಿದೆ. ಮಕ್ಕಳೇ ತಂದೆಯ ವಿನಃ ಯಾವುದೇ ಮಿತ್ರ ಸಂಬಂಧಿಗಳನ್ನು ನೆನಪು ಮಾಡಬಾರದು. ಬಂಧನ ಮುಕ್ತರಾಗಿ ಪ್ರೀತಿಯಿಂದ ಯಜ್ಞದ ಸೇವೆಯನ್ನು ಮಾಡಿದಾಗ ಮನ ಇಚ್ಛಿತ ಫಲ ಪ್ರಾಪ್ತಿಯಾಗುತ್ತದೆ. ಮುರುಳಿಯ ಹಾಡು: ಬಾಲ್ಯತನದ ದಿನಗಳನ್ನು ಮರೆಯಬಾರದು. ಓಂ ಶಾಂತಿ. ಮಧುರ ಮಧುರ ಮಕ್ಕಳು ಗೀತೆಯನ್ನು ಕೇಳಿದಿರಿ ಹಾಗೂ ಇದರ ಅರ್ಥವನ್ನು ಸಹ ತಿಳಿದುಕೊಂಡಿದ್ದೀರಿ. ಇದು ನಮ್ಮ ಈಶ್ವರೀಯ ಜನ್ಮವಾಗಿದೆ. ಈ ಜನ್ಮದಲ್ಲಿ ಯಾರನ್ನು ನಾವು ಮಮ್ಮ ಬಾಬಾ ಎಂದು ಕರೆಯುತ್ತೇವೆ ಅವರ ಮತದಲ್ಲಿ ನಡೆದಾಗ ಮಾತ್ರ ನಾವು ವಿಶ್ವದ ಮಾಲೀಕರಾಗಲು ಸಾಧ್ಯ. ಏಕೆಂದರೆ ಅವರೇ ಹೊಸ ಪ್ರಪಂಚದ ರಚಯಿತ ಆಗಿದ್ದಾರೆ. ಈ ನಿಶ್ಚಯದಿಂದಲೇ ನೀವು ಇಲ್ಲಿ ಕುಳಿತಿದ್ದೀರಿ ಹಾಗೂ ವಿಶ್ವದ ಮಾಲೀಕತನದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಈ ಹಳೆಯ ಪ್ರಪಂಚ ವಿನಾಶವಾಗಲೇಬೇಕಾಗಿದೆ. ಇದರಲ್ಲಿ ಯಾವುದೇ ಸುಖವಿಲ್ಲ. ಎಲ್ಲರೂ ಈ ವಿಷದ ಸಾಗರದಲ್ಲಿ ಮುಳುಗಿ ಏಳುತ್ತಿದ್ದಾರೆ. ರಾವಣನ ಸರಪಳಿಯಲ್ಲಿ ದುಃಖಿಯಾಗಿ ಎಲ್ಲರೂ ಸಾಯುತ್ತಾರೆ. ಈಗ ತಂದೆ ಮಕ್ಕಳಿಗೆ ಆಸ್ತಿ ಕೊಡಲು ಬಂದಿದ್ದಾರೆ. ಮಕ್ಕಳಿಗೆ ಗೊತ್ತು ನಾವು ಯಾರ ಮಕ್ಕಳಾಗಿದ್ದೇವೆ. ಅವರಿಂದ ಆಸ್ತಿ ತೆಗೆದುಕೊಳ್ಳುತ್ತೇವೆ. ಅವರು ನಮಗೆ ರಾಜಯೋಗವನ್ನು ಹೇಳಿಕೊಡುತ್ತಾರೆ. ವಕೀಲರು ಹೇಳುತ್ತಾರೆ ನಾವು ಅನ್ಯರನ್ನೂ ವಕೀಲರನ್ನಾಗಿ ಮಾಡುತ್ತೇವೆ. ತಂದೆ ಹೇಳುತ್ತಾರೆ ನಾನು ಮಕ್ಕಳನ್ನು ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡುತ್ತೇನೆ. ಶ್ರೀ ಲಕ್ಷ್ಮೀನಾರಾಯಣ ಅಥವಾ ಅವರ ಪರಂಪರೆಯ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ. ಆಸ್ತಿಯನ್ನು ಪಡೆಯಲು ನೀವು ರಾಜಯೋಗವನ್ನು ಕಲಿಯುತ್ತಿದ್ದೀರಿ. ಈ ಮಾತುಗಳನ್ನು ಮರೆಯಬೇಡಿ. ಮಾಯೆ ಮರೆಸುತ್ತದೆ. ಪರಂಪಿತ ಪರಮಾತ್ಮನಿಂದ ನಿಮ್ಮನ್ನು ದೂರ ಮಾಡುತ್ತದೆ. ಮಾಯೆಯ ಕೆಲಸವೇ ಇದಾಗಿದೆ. ಯಾವಾಗ ರಾವಣ ರಾಜ್ಯ ಪ್ರಾರಂಭವಾಯಿತು ಆಗ ತಂದೆಯನ್ನು ಮರೆತು ಬಿಟ್ಟಿದ್ದೀರಿ. ಈಗ ಯಾವ ಕೆಲಸಕ್ಕೆ ಬರದವರಾಗಿದ್ದೀರಿ? ಮನುಷ್ಯರ ಚೆಹರೆ ಇದ್ದರೂ ಮಂಗನ ನಡವಳಿಕೆಯವರಾಗಿದ್ದೀರಿ. ಈಗ ನಿಮ್ಮನ್ನು ತಂದೆ ಮನುಷ್ಯರ ಚೆಹರೆ ಹಾಗೂ ದೇವತಾ ನಡವಳಿಕೆಯವರನ್ನಾಗಿ ಮಾಡುತ್ತಿದ್ದಾರೆ. ಆದ್ದರಿಂದ ನಿಮ್ಮ ಬಾಲ್ಯದ ದಿನಗಳನ್ನು ಮರೆಯಬಾರದು ಎಂದು ತಂದೆಯು ಹೇಳುತ್ತಾರೆ. ಇದರಲ್ಲಿ ಯಾವುದೇ ಕಷ್ಟವಿಲ್ಲ. ಯಾರು ನಿರ್ಬಂಧನರಾಗಿದ್ದರು ಅವರು ಅದೃಷ್ಟವಂತರು ಎಂದು ತಂದೆ ಹೇಳುತ್ತಾರೆ. ಲೌಕಿಕ ತಂದೆ ತಾಯಿಯೂ ಸಹ ನಿಮ್ಮನ್ನು ವಿಕಾರದಲ್ಲಿ ಹಾಕುವವರು. ಆದರೆ ಈ ಅಲೌಕಿಕ ತಂದೆ ತಾಯಿ ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವವರಾಗಿದ್ದಾರೆ. ಅವರು ನಮಗೆ ಜ್ಞಾನದ ಸ್ನಾನವನ್ನು ಮಾಡಿಸುತ್ತಾರೆ, ಆರಾಮವಾಗಿ ಕೂರಿಸುತ್ತಾರೆ. ಆದರೆ ಶರೀರವಂತೂ ಕೆಲಸ ಮಾಡಲೇಬೇಕಲ್ಲವೇ? ಬೇಹದ್ದಿನ ತಂದೆಯಿಂದ ಆಸ್ತಿ ಸಿಗುತ್ತದೆ. ಒಂದು ವೇಳೆ ಯಾವುದಾದರೂ ಬಂಧನವಿದ್ದರೆ ಆಗ ನೆನಪು ಬರುತ್ತದೆ. ಯಾವುದೇ ಮಿತ್ರ ಸಂಬಂಧಿಕರು ನೆನಪಿಗೆ ಬರುತ್ತಾರೇನು? ಬಯಾಸ್ಕೋಪ್ ನೆನಪಿಗೆ ಬರುತ್ತದೇನು? ತಂದೆ ಹೇಳುತ್ತಾರೆ ಅನ್ಯ ಯಾರನ್ನೂ ಸಹ ನೆನಪು ಮಾಡಬಾರದು. ಯಜ್ಞದ ಸೇವೆಯನ್ನು ಮಾಡಿ ಹಾಗೂ ತಂದೆಯನ್ನು ನೆನಪು ಮಾಡಿ. ಆಗ 21 ಜನ್ಮಗಳಿಗೆ ನಿಮಗೆ ದುಃಖವೇ ಇರುವುದಿಲ್ಲ. ಆಗ ಕಣ್ಣೀರನ್ನು ಸುರಿಸುವ ಅಗತ್ಯವೇ ಇಲ್ಲ. ಇಂತಹ ಬೇಹದ್ದಿನ ತಂದೆ ತಾಯಿಯನ್ನು ಎಂದೂ ಬಿಡಬೇಡಿ. ನಾವಾಗಿದ್ದೇವೆ ಯಜ್ಞದ ರಕ್ಷಕರು. ಆದ್ದರಿಂದ ಯಜ್ಞದ ಸೇವೆಯನ್ನು ಮಾಡಬೇಕು. ಯಜ್ಞದ ಎಲ್ಲ ರೀತಿಯ ಸೇವೆಯನ್ನು ಮಾಡಬೇಕು. ಈ ಯಜ್ಞ ಮನ ಇಚ್ಛಿತ ಫಲವನ್ನು ಕೊಡುತ್ತದೆ, ಅಂದರೆ ಜೀವನ್ಮುಕ್ತಿ ಹಾಗೂ ಸ್ವರ್ಗದ ರಾಜ್ಯವನ್ನು ಕೊಡುತ್ತದೆ ಅಂದ ಮೇಲೆ ಇಂತಹ ಯಜ್ಞದ ಸಂಭಾಲನೆಯನ್ನು ಎಷ್ಟು ಮಾಡಬೇಕಾಗಿದೆ? ಎಷ್ಟು ಶಾಂತಿ ಇರಬೇಕಾಗಿದೆ? ಇಲ್ಲಿ ಯಾರೆಲ್ಲ
ಬರುತ್ತಾರೆ ಅವರು ಸುಖ ಶಾಂತಿಯ ಅನುಭವ ಮಾಡಬೇಕು. ಇಲ್ಲಿ ಸ್ವಲ್ಪವೂ ಶಬ್ದ ಮಾಡುವುದು ಚೆನ್ನಾಗಿರುವುದಿಲ್ಲವೆಂದು ಬೇರೆಯವರು ತಿಳಿದುಕೊಳ್ಳಬೇಕು. ಈಗ ಎಲ್ಲರೂ ರಾವಣನ ರಾಜ್ಯದಿಂದ ಬಿಡಿಸಿಕೊಂಡು ಬಂದಿದ್ದೀರಿ. ಈಗ ನಾವು ರಾಮರಾಜ್ಯದಲ್ಲಿ ಹೋಗುತ್ತೇವೆ. ಯಾರು ಬಂಧನ ಮುಕ್ತರಾಗುತ್ತಾರೋ ಅವರು ಬಹಳ ಅದೃಷ್ಟವಂತರು. ಲಕ್ಷಾಧಿಪತಿ ಕೋಟ್ಯಾಧಿಪತಿಗಿಂತ ಅವರು ಬಹಳ ಅದೃಷ್ಟವಂತರು. ಏಕೆಂದರೆ ಅವರು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ. ಯಾರು ಬಂಧನ ಮುಕ್ತರಾಗಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಅವರ ಅದೃಷ್ಟವು ತೆರೆದುಕೊಂಡು ಬಿಡುತ್ತದೆ. ಹೊರಗೆ ರವರವ ನರಕವಿದೆ, ಅಲ್ಲಿ ದುಃಖದ ವಿನಃ ಏನೂ ಇಲ್ಲ. ತಂದೆ ಹೇಳುತ್ತಾರೆ, ಬೇರೆ ಎಲ್ಲ ಚಿಂತೆಯನ್ನು ಬಿಟ್ಟು ಯಜ್ಞದ ಸೇವೆಯನ್ನು ಪ್ರೀತಿಯಿಂದ ಮಾಡಬೇಕು. ಧಾರಣೆಯನ್ನು ಮಾಡಿ, ಮೊದಲು ನಮ್ಮ ಜೀವನವನ್ನು ಶ್ರೀಮತದ ಅನುಸಾರ ವಜ್ರ ಸಮಾನ ಮಾಡಿಕೊಳ್ಳಬೇಕು. ಸ್ವರ್ಗದಲ್ಲಿಯಂತೂ ಎಲ್ಲ ಮಕ್ಕಳು ಬಂಧನದಿಂದ ಮುಕ್ತರಾಗಿರುತ್ತಾರೆ. ನಮ್ಮ ಸ್ವಭಾವವನ್ನು ಚೆನ್ನಾಗಿಟ್ಟುಕೊಂಡು ಸತೋಪ್ರಧಾನರಾಗಬೇಕು, ಇಲ್ಲವೆಂದರೆ ಸತೋಪ್ರಧಾನ ರಾಜ್ಯದಲ್ಲಿ ಶ್ರೇಷ್ಠ ಪದವಿ ಸಿಗುವುದಿಲ್ಲ. ಯಜ್ಞದಲ್ಲಿ ಏನೇ ಸಿಗಲಿ ಅದನ್ನು ಸ್ವೀಕಾರ ಮಾಡಬೇಕು. ಬ್ರಹ್ಮಾ ಬಾಬಾ ಬಹಳ ಅನುಭವಿಯಾಗಿದ್ದಾರೆ. ಎಷ್ಟೇ ದೊಡ್ಡ ವಜ್ರದ ವ್ಯಾಪಾರಿಯಾಗಿದ್ದರೂ ಸಹ, ಯಾವುದೇ ಆಶ್ರಮಕ್ಕೆ ಹೋದರೂ ಸಹ ನಿಯಮದಂತೆ ನಡೆಯುತ್ತಿದ್ದರು. ಅಲ್ಲಿ ಇಂತಹ ವಸ್ತು ಬೇಕೆಂದು ಬೇಡುವ ಅವಶ್ಯಕತೆ ಇಲ್ಲ. ಏನು ಭೋಜನವನ್ನು ಎಲ್ಲರಿಗೂ ಕೊಡುತ್ತಾರೆ ಅದನ್ನೇ ಸ್ವೀಕಾರ ಮಾಡಬೇಕು. ಈ ಈಶ್ವರೀಯ ಆಶ್ರಮದಲ್ಲಿ ಬಹಳ ಶಾಂತಿ ಇರಬೇಕು. ಯಾರು ಪ್ರಿಯತಮನ ಜೊತೆ ಇದ್ದಾರೆ, ಜೊತೆಯಲ್ಲಿ ಬಾಪ್ದಾದರವರೂ ಇದ್ದಾರೆ, ಸನ್ಮುಖದಲ್ಲಿ ಕುಳಿತು ಹೇಳುತ್ತಾರೆ, ಈಗಲೇ ಸೇವೆಗೆ ಯೋಗ್ಯ ಆಗದಿದ್ದರೆ ಕಲ್ಪ ಕಲ್ಪದಲ್ಲೂ ಪದವಿ ಭ್ರಷ್ಟರಾಗುತ್ತಾರೆ. ಅಂದರ ಊರುಗೋಲಾಗಿ ತಂದೆಯ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕು. ಇದೇ ಸಂಜೀವಿನಿ ಬೂಟಿಯಾಗಿದೆ. ಕೆಲವರನ್ನು ಮಾಯೆಪೂರ್ಣ ಪ್ರಜ್ಞಾಹೀನರನ್ನಾಗಿ ಮಾಡುತ್ತದೆ. ಇದನ್ನು ಯುದ್ಧದ ಮೈದಾನವೆಂದು ಹೇಳಲಾಗುತ್ತದೆ. ತಂದೆ ಹಾಗೂ ಮನೆಯನ್ನು ನೆನಪು ಮಾಡಿ, ಇದಾಗಿದೆ ಸಂಜೀವಿನಿ ಬೂಟಿ. ಹನುಮಾನ್, ನೀವೇ ಆಗಿದ್ದೀರಿ. ನಂಬರ್ 1 ಮಹಾವೀರರಾಗುತ್ತೀರಿ. ಬಹಳ ಮಕ್ಕಳು ಪ್ರಜ್ಞಾಹೀನರಾಗಿದ್ದಾರೆ, ಅವರನ್ನು ಎಚ್ಚರಗೊಳಿಸಬೇಕು. ದೇಹದಲ್ಲಿಯೂ ಸಹ ಮೋಹ ಇರಬಾರದು. ತಂದೆ ಹಾಗೂ ಅವಿನಾಶಿ ಜ್ಞಾನರತ್ನಗಳಲ್ಲಿ ಮೋಹ ಇಟ್ಟುಕೊಳ್ಳಬೇಕು. ಎಷ್ಟು ನಿಮಗೆ ಧಾರಣೆಯಾಗುತ್ತದೆ ಅಷ್ಟು ಬೇರೆಯವರಿಗೂ ಮಾಡಿಸಬೇಕು. ತಂದೆಯು ಹೇಳುತ್ತಾರೆ, ನನಗೆ ಜ್ಞಾನವಂತ ಆತ್ಮರೇ ಪ್ರಿಯರಾಗಿದ್ದಾರೆ. ಪ್ರದರ್ಶನಿಗಳಿಗಾಗಿ ಜ್ಞಾನವಂತ ಆತ್ಮಗಳನ್ನೇ ಹುಡುಕುತ್ತಾರೆ. ಬೇರೆಯವರಿಗೆ ತಿಳಿಸುವುದು ಬಹಳ ಸುಲಭ. ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಜ್ಞಾನವನ್ನು ಕೇಳಿ ಇಷ್ಟಪಡುತ್ತಾರೆ. ಈ ಸಂಸ್ಥೆಯ ಮುಖಾಂತರ ನಮ್ಮ ಜೀವನ ಸುಖವಾಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ. ತಂದೆ ಹೇಳುತ್ತಾರೆ, ಇದನ್ನು ಕೆಲವರಲ್ಲಿ ಕೆಲವರೇ ತಿಳಿದುಕೊಳ್ಳುವುದು. ಇದಾಗಿದೆ ಬೇಹದ್ದಿನ ಸನ್ಯಾಸ. ಈ ಹಳೆಯ ಪ್ರಪಂಚದಲ್ಲಿ ಏನೆಲ್ಲ ನೋಡುತ್ತೇವೆ ಅದೆಲ್ಲ ವಿನಾಶವಾಗುತ್ತದೆ. ಈಗ ನಾವು ತಂದೆಯಿಂದ ಆಸ್ತಿ ಪಡೆದು ಹಿಂತಿರುಗಿ ಮನೆಗೆ ಹೋಗಬೇಕು. ಮತ್ತೆ ನಾವು ಸೂರ್ಯ ವಂಶದಲ್ಲಿ ಬಂದು ರಾಜ್ಯ ಮಾಡುತ್ತೇವೆ. ರಾಜ್ಯ ಸಿಕ್ಕಿತು, ಮತ್ತೆ ಮಾಯೆ ಕಿತ್ತುಕೊಂಡು ಬಿಟ್ಟಿದೆ. ಇದೆಲ್ಲ ಬಹಳ ಸಹಜ ಮಾತಾಗಿದೆ. ಮಧುರವಾದ ತಂದೆಯನ್ನು ಸದಾ ನೆನಪು ಮಾಡಬೇಕು. ನಮ್ಮ ಹೃದಯ ತಂದೆಯ ಕಡೆ ಇರಬೇಕೇ? ಆದರೆ ಕರ್ಮೇಂದ್ರಿಯಗಳ ಮುಖಾಂತರ ಕರ್ಮ ಮಾಡಬೇಕು, ಶ್ರೀಮತದಲ್ಲಿ ನಡೆಯಲೇಬೇಕು. ತಂದೆ ಹೇಳುತ್ತಾರೆ, ಮುಖದಿಂದ ಜ್ಞಾನರತ್ನಗಳೇ ಬರಬೇಕು, ಕಲ್ಲುಗಳನ್ನು ಹೊರಹಾಕಬಾರದು. ಯಾವುದೇ ಸಂಸಾರದ ಮಾತುಗಳನ್ನು ಮಾತನಾಡಬಾರದು, ಇಲ್ಲವೆಂದರೆ ನಿಮ್ಮ ಬಾಯಿ ಕಹಿಯಾಗುತ್ತದೆ. ಅನ್ಯರಿಗೆ ರತ್ನಗಳನ್ನೇ ಕೊಡಿ, ವಿನಾಶಿ ಧನವನ್ನು ದಾನ ಮಾಡುತ್ತಾರೆ. ಭಾರತವನ್ನು ಮಹಾದಾನಿ ಎಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ಬಾಬಾ ಮಕ್ಕಳಿಗೆ ದಾನ ಮಾಡುತ್ತಾರೆ. ಮಕ್ಕಳು ಹೇಳುತ್ತಾರೆ, ಶರೀರ ಸಹಿತ ಇವೆಲ್ಲವೂ ನಿಮ್ಮದೇ ಆಗಿದೆ. ತಂದೆ ಹೇಳುತ್ತಾರೆ, ಈ ರಾಜಧಾನಿ ನಿಮ್ಮದೇ ಆಗಿದೆ ಎಂದು. ಈ ಹಳೆಯ ಪ್ರಪಂಚ ವಿನಾಶವಾಗುತ್ತದೆ, ಆದ್ದರಿಂದ ತಂದೆಯ ಜೊತೆ ವ್ಯಾಪಾರ ಮಾಡಬೇಕು. ಮಕ್ಕಳು ಹೇಳುತ್ತಾರೆ, ತಂದೆ ಇದೆಲ್ಲವೂ ನಿಮ್ಮದೇ, ಭವಿಷ್ಯದಲ್ಲಿ ನಮಗೆ ರಾಜ್ಯ ಭಾಗ್ಯವನ್ನು ಕೊಡಿ ಎಂದು. ನಮಗೆ ಬೇರೆ ಯಾವುದೇ ವಸ್ತುಗಳು ಬೇಡ, ಕೇವಲ ಸ್ವರ್ಗವನ್ನು ಕೊಡಿ ಎಂದು ಮಕ್ಕಳು ತಂದೆಯನ್ನು ಕೇಳುತ್ತಾರೆ. ನಾವು ಎಲ್ಲವನ್ನು ತಂದೆಗೆ ಕೊಟ್ಟ ಮೇಲೆ ನಾವು ಹಸುವಿನಿಂದ ಸಾಯುತ್ತೇವೆ ಎಂದು ಯಾರೂ ಯೋಚಿಸಬಾರದು. ಇದು ತಂದೆಯ ಭಂಡಾರವಾಗಿದೆ.
ಇದರಿಂದಲೇ ಎಲ್ಲರ ಪಾಲನೆಯಾಗುತ್ತದೆ. ಈಗ ಪ್ರತ್ಯಕ್ಷವಾಗಿ ಈ ಪಾತ್ರ ನಡೆಯುತ್ತಿದೆ. ಶಿವ ಬಾಬಾರವರ ಭಂಡಾರ ಸದಾ ಭರ್ಪೂರಾಗಿದೆ. ಆರಂಭದಲ್ಲಿ ಕೆಲವರಿಗೆ ಭಯವಿತ್ತು, ಅಂಥವರು ಓಡಿ ಹೋದರು. ಆದರೆ ತಂದೆಗೆ ಸಹಯೋಗ ಕೊಡುವವರು ಜೊತೆಯಲ್ಲೇ ಇದ್ದರು. ಹೊಟ್ಟೆಗೆ ಇಲ್ಲದೆ ಸಾಯುವ ಮಾತೆ ತಂದೆಯ ಮನೆಯಲ್ಲಿ ಇಲ್ಲ. ಈಗ ಮಕ್ಕಳಿಗಾಗಿ ತಂದೆ ಮಹಲ್ ಕಟ್ಟುತ್ತಿದ್ದಾರೆ. ಭವಿಷ್ಯದಲ್ಲಿ ಸುಖವಾಗಿರಲು ಪ್ರಯತ್ನ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. ಇದು ಕಲ್ಪಕಲ್ಪದ ಆಟವಾಗಿದೆ. ಈ ಸಮಯದಲ್ಲಿ ಫೇಲ್ ಆದರೆ ಕಲ್ಪಕಲ್ಪಾಂತರ ಫೇಲ್ ಆಗುತ್ತಾ ಹೋಗುತ್ತೇವೆ. ಮಮ್ಮ ಬಾಬಾರವರ ಸೀಟ್ ಸಿಗುವಂತಹ ಪುರುಷಾರ್ಥವನ್ನು ಮಾಡಬೇಕು. 21 ಜನ್ಮಗಳಿಗೆ ಆಸ್ತಿಯನ್ನು ಪಡೆಯಬೇಕು. ಆ ರೀತಿ ಪುರುಷಾರ್ಥ ಮಾಡಬೇಕು. ಮುರುಳಿ ಬರೆಯುವುದು ಒಳ್ಳೆಯ ಸೇವೆಯಾಗಿದೆ. ಯಾರೆಲ್ಲ ಇದರಿಂದ ಖುಷಿಯಾಗುತ್ತಾರೆ ಅವರು ಆಶೀರ್ವಾದ ಕೊಡುತ್ತಾರೆ. ತಂದೆಯ ಅಕ್ಷರ ಬಹಳ ಚೆನ್ನಾಗಿದೆ. ಕೆಲವರು ತಂದೆಗೆ ಪತ್ರ ಬರೆಯುತ್ತಾರೆ. ತಂದೆಯು ಇವರು ಮುರುಳಿಯನ್ನು ಸರಿಯಾಗಿ ಬರೆಯುವುದಿಲ್ಲ, ನಮ್ಮ ಜ್ಞಾನ ರತ್ನಗಳನ್ನು ಕಳ್ಳತನ ಮಾಡುತ್ತಾರೆ, ಮಧ್ಯ ಮಧ್ಯದಲ್ಲಿ ಕಟ್ ಮಾಡಿ ಬಿಡುತ್ತಾರೆ. ತಂದೆಯು, ನಾವು ಅಧಿಕಾರಿಗಳು, ನಿಮ್ಮಿಂದ ಏನೆಲ್ಲ ಜ್ಞಾನ ರತ್ನಗಳು ಬರುತ್ತವೆ ಅವೆಲ್ಲ ನಮಗೆ ಸಿಗಲೇಬೇಕು. ಯಾರು ತಂದೆಗೆ ಬಹಳ ಹತ್ತಿರದ ಮಕ್ಕಳಾಗಿರುತ್ತಾರೆ ಅವರೇ ಬಾಬಾರವರಿಗೆ ಈ ರೀತಿ ಪತ್ರ ಬರೆಯುತ್ತಾರೆ. ಮುರುಳಿಯ ಸೇವೆ ಬಹಳ ಮಾಡಬೇಕು, ಎಲ್ಲ ಭಾಷೆಯನ್ನು ಕಲಿಯಬೇಕು. ಹೇಗೆ ತಂದೆಗೆ ದಯಾಹೃದಯಿ ಇದೆಯೋ ಅದೇ ರೀತಿ ಮಕ್ಕಳಿಗೂ ದಯಾಹೃದಯ ಇರಬೇಕು. ಪುರುಷಾರ್ಥ ಮಾಡಿ ಇನ್ನೊಬ್ಬರ ಜೀವನ ರೂಪಿಸುವ ಸಹಯೋಗಿಯಾಗಬೇಕು. ಪ್ರಪಂಚದ ಜೀವನ ಪೂರ್ತಿ ಸಪ್ಪೆಯಾಗಿದೆ. ಪ್ರಪಂಚದಲ್ಲಿ ಒಬ್ಬರಿಗೆ ಇನ್ನೊಬ್ಬರು ದುಃಖ ಕೊಡುತ್ತಾ ಇರುತ್ತಾರೆ. ಎಲ್ಲರೂ ಪತಿತರಾಗಿದ್ದಾರೆ. ಈಗ ಏಕೆ ನಾವು ತಂದೆಯ ಶ್ರೀಮತದಲ್ಲಿ ನಡೆಯಬಾರದು? ತಂದೆ, ನಾನು ನಿಮ್ಮ ಮಗುವಾಗಿದ್ದೇನೆ, ನನ್ನಿಂದ ಏನು ಸೇವೆ ಬೇಕೋ ಅದನ್ನು ತೆಗೆದುಕೊಳ್ಳಿ. ಈ ರೀತಿ ಹೇಳುವ ಮಕ್ಕಳಿಗೆ ತಂದೆಯೇ ಜವಾಬ್ದಾರರಾಗಿದ್ದಾರೆ. ತಂದೆಯ ಶರಣದಲ್ಲಿ ಬರುವ ಮಕ್ಕಳ ಬಂಧನವನ್ನು ತಂದೆಯೇ ಸಮಾಪ್ತಿ ಮಾಡುತ್ತಾರೆ. ಸಾಮಾನ್ಯವಾಗಿ ಈ ಪ್ರಪಂಚದಲ್ಲಿ ಕೊಳಕು ತುಂಬಿದೆ. ಈಶ್ವರನನ್ನು ಸರ್ವವ್ಯಾಪಿ ಎಂದು ಹೇಳಿ ಎಲ್ಲರನ್ನೂ ತಂದೆಯಿಂದ ದೂರ ಮಾಡಿಬಿಡುತ್ತಾರೆ. ಸರ್ವವ್ಯಾಪಿ ಆಗಿದ್ದಾರೆ ಎಂದ ಮೇಲೆ ಕರೆಯುವ ಅವಶ್ಯಕತೆ ಏನಿದೆ? ತಿಳಿಸಿಕೊಡಲು ಹೋದರೆ ನಮ್ಮ ಮೇಲೆ ಕೋಪ ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ಸ್ವಯಂ ಹೇಳುತ್ತಾರೆ, ನಾನು ಸರ್ವವ್ಯಾಪಿ ಎಂದು ಹೇಳಿಲ್ಲ. ಇದನ್ನು ಭಕ್ತಿ ಮಾರ್ಗದವರು ಬರೆದು ಬಿಟ್ಟಿದ್ದಾರೆ. ಬ್ರಹ್ಮ ಬಾಬಾ ಸ್ವಯಂ ಹೇಳುತ್ತಾರೆ, ತಂದೆ ಸರ್ವವ್ಯಾಪಿ ಎಂದು ನಾನು ಓದುತ್ತಾ ಬಂದಿದ್ದೇನೆ, ಆದರೆ ಇದು ಪರಮಾತ್ಮನ ನಿಂದನೆ ಎಂದು ನನಗೆ ತಿಳಿದಿರಲಿಲ್ಲ. ಭಕ್ತರಿಗೆ ಏನೂ ಗೊತ್ತಾಗುವುದಿಲ್ಲ, ಏನು ಹೇಳಿದರೂ ಸತ್ಯ ಎಂದು ತಿಳಿದುಕೊಳ್ಳುತ್ತಾರೆ. ತಂದೆ ಎಷ್ಟು ಚೆನ್ನಾಗಿ ಹೇಳಿಕೊಡುತ್ತಾರೆ, ಆದರೆ ಹೊರಗೆ ಹೋಗಿ ಹಂಗಾಮ ಮಾಡುತ್ತಾರೆ. ಈ ರೀತಿ ಮಾಡುವ ಮಕ್ಕಳು ಸತ್ಯಯುಗದಲ್ಲಿ ಹೋಗಿ ದಾಸದಾಸಿಯರಾಗುತ್ತಾರೆ. ಕೊನೆಯಲ್ಲಿ ನಿಮಗೆ ಎಲ್ಲವೂ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಅಂತ್ಯದಲ್ಲಿ ನಿಮಗೆ ಸಾಕ್ಷಾತ್ಕಾರವಾಗುತ್ತದೆ. ನೀವು ಆಗ ತಿಳಿದುಕೊಳ್ಳುತ್ತೀರಿ ಯಾರ್ಯಾರು ಏನು ಪದವಿಯನ್ನು ಪಡೆಯುತ್ತಾರೆ ಎಂದು. ಮತ್ತೆ ಆ ಸಮಯದಲ್ಲಿ ತಲೆಯನ್ನು ಬಾಗಿಸಲೇಬೇಕಾಗುತ್ತದೆ. ಆಗ ರಾಜ್ಯವನ್ನು ಪಡೆಯುವವರಿಗಿರುವಂತಹ ಖುಷಿ ನಿಮ್ಮಲ್ಲಿರುವುದಿಲ್ಲ. ಮನದಲ್ಲಿ ಮುಳ್ಳಿನ ರೀತಿ ಚುಚ್ಚುತ್ತಾ ಇರುತ್ತದೆ. ಟೂ ಲೇಟ್ ಆಗಿರುವ ಕಾರಣ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆಗ ಏನೂ ಮಾಡಲು ಆಗುವುದಿಲ್ಲ. ಆ ಸಮಯದಲ್ಲಿ ತಂದೆ ಹೇಳುತ್ತಾರೆ, ನಾನು ನಿಮಗೆ ಎಷ್ಟೋ ಹೇಳಿದೆ, ಆದರೆ ನೋಡಿ ನಿಮ್ಮ ಗತಿ ಏನಾಗಿದೆ. ಕಲ್ಪಕಲ್ಪಾಂತರವು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಪ್ರಿಯತಮೆಯರನ್ನು ತಂದೆ ನಂಬರ್ ವಾರಾಗಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಆ ಸಮಯದಲ್ಲಿ ಎಲ್ಲರಿಗೂ ತಿಳಿಯುತ್ತದೆ, ಯಾರು ಚೆನ್ನಾಗಿ ಓದಿಲ್ಲ ಅವರು ಅಂತ್ಯದಲ್ಲಿ ಕುಳಿತುಕೊಳ್ಳುತ್ತಾರೆ. ಹೇಗೆ ಪರೀಕ್ಷೆಯ ಸಮಯದಲ್ಲಿ ಮಕ್ಕಳಿಗೆ ಗೊತ್ತಾಗುತ್ತದೆ ನಾನು ಎಷ್ಟು ಅಂಕಗಳಲ್ಲಿ ತೇರ್ಗಡೆಯಾಗುತ್ತೇನೆ ಎಂದು. ಅದೇ ರೀತಿ ನೀವು ಕೂಡ ಈಗ ನೀವು ಸೇವೆ ಮಾಡಿಲ್ಲವೆಂದರೆ ಅಂತ್ಯದಲ್ಲಿ ಬಹಳ ಕಡಿಮೆ ಪದವಿ ಸಿಗುತ್ತದೆ. ವಿದ್ಯೆ ಹಾಗೂ ಸೇವೆಯ ಮೇಲೆ ಪೂರ್ತಿ ಧ್ಯಾನ ಕೊಡಬೇಕು. ಮಧುರಾತಿ ಮಧುರ ತಂದೆಯ ಮಕ್ಕಳೆಂದ ಮೇಲೆ ನಾವು ಸಹ ತಂದೆಯ ಸಮಾನ ಮಧುರರಾಗಬೇಕು. ತಂದೆ ಎಷ್ಟು ಮಧುರರಾಗಿದ್ದಾರೆ, ಈ ವಿಶ್ವವಿದ್ಯಾಲಯ ಎಷ್ಟು ದೊಡ್ಡದಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ.
ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ, ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಒಂದನೆಯದು, ದೇಹ ಸಹಿತ ಎಲ್ಲಾ ಕಡೆಯಿಂದ ಬುದ್ಧಿಯನ್ನು ತೆಗೆದು ತಂದೆ ಮತ್ತು ಅವಿನಾಶಿ ಜ್ಞಾನರತ್ನಗಳ ಕಡೆ ನಮ್ಮ ಮೋಹವಿರಬೇಕು, ಜ್ಞಾನರತ್ನಗಳು ದಾನ ಮಾಡಬೇಕು. ಎರಡನೆಯದು, ವಿದ್ಯೆ ಹಾಗೂ ಸೇವೆಯ ಮೇಲೆ ಪೂರ್ತಿ ಗಮನ ಕೊಡಬೇಕು, ತಂದೆಯ ಸಮಾನ ಮಧುರರಾಗಬೇಕು, ಪ್ರಪಂಚದ ಸಮಾಚಾರವನ್ನು ಕೇಳಬಾರದು, ಇನ್ನೊಬ್ಬರಿಗೆ ಹೇಳಿ ನಮ್ಮ ಬಾಯನ್ನು ಕಹಿ ಮಾಡಿಕೊಳ್ಳಬಾರದು. ವರದಾನ ವಿನಾಶಿಯಿಂದ ಭಿನ್ನವಾಗಿದ್ದು ಪರಮಾತ್ಮನ ಪ್ರೀತಿಯ ಅನುಭವ ಮಾಡುವಂತಹ ಆತ್ಮೀಯತೆಯ ಸುಗಂಧದಿಂದ ಸಂಪನ್ನ ಆಗಿರಿ. ವರದಾನದ ವಿಶ್ಲೇಷಣೆ, ಹೇಗೆ ಗುಲಾಬಿ ಹೂ ಮುಳ್ಳಿನ ಮಧ್ಯದಲ್ಲಿದ್ದರೂ ಭಿನ್ನ ಹಾಗೂ ಸುಗಂಧಭರಿತವಾಗಿರುತ್ತದೆ, ಮುಳ್ಳಿನ ಕಾರಣ ಬೇಸರವಾಗುವುದಿಲ್ಲ. ಅದೇ ರೀತಿ ಆತ್ಮಿಕ ಗುಲಾಬಿ ಯಾರು ಸರ್ವ ವಿನಾಶಿ ಅಥವಾ ದೇಹದಿಂದ ಭಿನ್ನವಾಗಿರುತ್ತಾರೆ, ಯಾವುದೇ ಪ್ರಭಾವದಲ್ಲಿ ಬರುವುದಿಲ್ಲವೋ ಅವರು ಆತ್ಮೀಯತೆಯ ಸುಗಂಧದಿಂದ ಸಂಪನ್ನವಾಗಿರುತ್ತಾರೆ. ಇಂತಹ ಸುಗಂಧಭರಿತ ಆತ್ಮರು ತಂದೆಯ ಅಥವಾ ಬ್ರಾಹ್ಮಣ ಪರಿವಾರಕ್ಕೆ ಪ್ರಿಯರಾಗಿ ಬಿಡುತ್ತಾರೆ. ಪರಮಾತ್ಮನ ಪ್ರೀತಿಯು ಅಕೂಟ ಅಟಲವಾಗಿದೆ, ಎಲ್ಲರಿಗೂ ಪ್ರಾಪ್ತಿಯಾಗುವಷ್ಟಿದೆ. ಆದರೆ ಅದನ್ನು ಪ್ರಾಪ್ತಿ ಮಾಡಿಕೊಳ್ಳುವ ವಿಧಿಯಾಗಿದೆ ಭಿನ್ನರಾಗುವುದು. ಶ್ಲೋಗನ್: ಅವ್ಯಕ್ತ ಸ್ಥಿತಿಯ ಅನುಭವ ಮಾಡುವುದಕ್ಕಾಗಿ ವ್ಯಕ್ತ ಭಾವ ಮತ್ತು ಭಾವನೆಯಿಂದ ದೂರವಿರಿ. ಅಮೂಲ್ಯ ಜ್ಞಾನರತ್ನ ದಾದಿಯರ ಹಳೆಯ ಡೈರಿಯಿಂದ, ಈ ಜ್ಞಾನ ಬಲವು ಬಹಳ ಶ್ರೇಷ್ಠವಾದುದು. ಆ ಜ್ಞಾನವು ಆಂತರ್ಯದಲ್ಲಿ ತುಂಬಿರುತ್ತದೆ. ಭಲೇ ಹೊರಗಿನಿಂದ ಕೈಗಳ ಮೂಲಕ ಯಾವುದೇ ಕಾರ್ಯವನ್ನು ಮಾಡುತ್ತಿರಲಿ, ಆದರೆ ಆಂತರಿಕವಾಗಿ ಮನಸ್ಸಾ ಶುದ್ಧ ವೃತ್ತಿಯಿಂದಲೇ ಪದವಿಯ ಪ್ರಾಪ್ತಿಯಾಗುವುದು. ಆಂತರಿಕ ವೃತ್ತಿಯಿಂದಲೇ ಎಲ್ಲವನ್ನೂ ಸ್ವಾಹ ಮಾಡಬೇಕು. ಒಂದು ವೇಳೆ ಈ ರೀತಿ ಮಾಡಲಿಲ್ಲ, ಮತ್ತೆ ಬಾಹ್ಯ ರೂಪದಲ್ಲಿ ಎಷ್ಟೇ ಕಾರ್ಯವನ್ನು ಮಾಡುತ್ತಿದ್ದರೂ ಅವರಿಗೆ ಪದವಿಯ ಪ್ರಾಪ್ತಿಯಾಗುವುದಿಲ್ಲ. ಮತ್ತೆ ಸ್ವಾಹ ಮಾಡುವಾಗ ಈ ಸಂಕಲ್ಪವೂ ಬರಬಾರದು: ನಾನು ಎಲ್ಲವನ್ನೂ ಸ್ವಾಹ ಮಾಡಿದೆನು, ನಾನು ಮಾಡಿದೆನು. ಈ ರೀತಿ ಏನಾದರೂ ಒಳಗಿರುತ್ತದೆ ಎಂದರೆ ಪ್ರಾಪ್ತಿಯಾಗುವುದು ಹೊರಟು ಹೋಗುವುದು, ನಂತರ ಅದರಿಂದ ಯಾವುದೇ ಫಲವು ಬರುವುದಿಲ್ಲ, ನಿಷ್ಫಲವಾಗಿ ಬಿಡುತ್ತದೆ. ಆದ್ದರಿಂದ ಮಾಡಿದೆನೆಂಬುದರ ಅನುಭವವಾಗಬೇಕು. ವಿರಾಟ ಡ್ರಾಮಾದ ಅನುಸಾರ ಎಲ್ಲವೂ ಆಗುವುದು, ನಾನು ನಿಮಿತ್ತನಾಗಿ ಪುರುಷಾರ್ಥ ಮಾಡುವೆನು ಎಂಬ ಆಂತರಿಕ ಮನಸಾ ವೃತ್ತಿಯಿಂದಲೇ ಪದವಿಯ ಪ್ರಾಪ್ತಿಯಾಗುತ್ತದೆ. ಓಂ ಶಾಂತಿ.